ಬಂಧನಕ್ಕೊಳಗಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾದ ಮೇಲೆ ಹಾಗೂ ಘಟನೆ ನಡೆದ 2 ವರ್ಷಗಳ ನಂತರ ವಿನಯ್ ವಿರುದ್ದ ಕೇಸು ದಾಖಲಿಸಲಾಗಿದೆ. ಇದನ್ನೆಲ್ಲ ನೋಡಿದರೆ ನಿತ್ಯಾನಂದ ಸ್ವಾಮಿಯನ್ನ ಬಯಲಿಗೆ ಎಳೆಯುವ ಧೈರ್ಯ ಮಾಡಿದವರ ವಿರುದ್ದ ಆತ ಪಿತೂರಿ ಮಾಡಿ ಪ್ರತಿಕಾರ ಕೈಗೊಳ್ಳುತ್ತಿರುವುದು ಕಂಡುಬರುತ್ತದೆ. ಆದ್ದರಿಂದ ವಾಷಿಂಗ್ಟನ್ನಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿ ಹಾಗೂ ಹೊಸದಿಲ್ಲಿಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುವುದು ಒಳ್ಳೆಯದು. ಸೊ ಇಷ್ಟೆಲ್ಲ ನೋಡಿದ ಮೇಲೆ ವಿನಯ್ ಭಾರದ್ವಾಜ್ ಯಾರು ಅನ್ನುವಂತ ಪ್ರಶ್ನೆ ನಿಮಗೂ ಕೂಡ ಅತ್ಯಂತ ಸಹಜವಾಗಿ ಉದ್ಭವ ಆಗುತ್ತೆ. ಬನ್ನಿ, ವಿನಯ್ ಭಾರದ್ವಾಜ್ ಯಾರು ಏನು? ನಿಜಕ್ಕೂ ಬಹಳ ಪ್ರತಿಭಾವಂತ ಹುಡುಗ ವಿನಯ್ ಭಾರದ್ವಾಜ್. ಓದು ಬರಹದಲ್ಲಿ ಎಲ್ಲದರಲ್ಲೂ ಕೂಡ ಮುಂದೆ. ಅಂತ ವಿನಯ್ ಭಾರದ್ವಾಜ್ ಇಂತ ಕತ್ಲಿಗೆ ಯಾಕೆ ಹೋದ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ವಿನಯ್ ಭಾರದ್ವಾಜ್ ಹುಟ್ಟಿದ್ದು 14 ಸೆಪ್ಟೆಂಬರ್ 1975. ತಂದೆ ಪ್ರೊಫೆಸರ್ ಸಿ ಕೇಶವನ್, ತಾಯಿ ಕಲಾವತಿ, ನಿವೃತ್ತ ಹೈಸ್ಕೂಲ್ ಶಿಕ್ಷಕಿ. ವಿದ್ಯಾಭ್ಯಾಸ ಮೈಸೂರಿನ ಹಾರ್ಡ್ವಿಕ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ತಂದೆ ತಾಯಿಗೆ ಒಬ್ಬನೇ ಮಗ ಈ ವಿನಯ್ ಭಾರದ್ವಾಜ್. ಜೊತೆಗೆ ಮರಿಮಲ್ಲಪ್ಪ ಹೈಸ್ಕೂಲ್ನಲ್ಲೂ ಕೂಡ ವಿದ್ಯಾಭ್ಯಾಸ ಆಯಿತು. ಎಸ್ಎಸ್ಎಲ್ಸಿನಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದಿದ್ರು. ಎಸ್ಎಸ್ಎಲ್ಸಿನಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್. ಇನ್ನು ಮರಿಮಲ್ಲಪ್ಪ ಕಾಲೇಜಿನಲ್ಲಿ PUC ಓದಿದ್ದು, 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರು. IIT ಬಾಂಬೆ ಅಲ್ಲಿ BTech ಮತ್ತು MTech ಎ ಗ್ರೇಡ್ನಲ್ಲಿ ತೇರ್ಗಡೆಯಾದರು. ಅಮೆರಿಕ ರೈಸ್ ವಿಶ್ವವಿದ್ಯಾಲಯದಿಂದ MS ಪದವಿಯನ್ನು ಕೂಡ ಪಡೆದರು. ಅಮೆರಿಕದ ಸಿಯಾಟಲ್ನಲ್ಲಿ ಮೈಕ್ರೋಸಾಫ್ಟ್ ಕಂಪನಿನಲ್ಲಿ ಉದ್ಯೋಗ, 2 ವರ್ಷ ಸೇವೆ, ಇದೆಲ್ಲದರ ಜೊತೆಗೆ ನಾವು ನೋಡ್ತಾ ಇದೀವಿ ಚಿನ್ನದ ಪದಕವನ್ನು ಕೂಡ ಪಡೆದಂತಹ ಹುಡುಗ ಇವರು. ಮೈಕ್ರೋಸಾಫ್ಟ್ನಲ್ಲಿ ಇವರಿಗೆ ಕೆಲಸ ಸಿಕ್ತು, 2 ವರ್ಷ ಸೇವೆ ಸಲ್ಲಿಸಿದರು. 2005ರಲ್ಲಿ ಅಮೆರಿಕದಲ್ಲಿ ನಿತ್ಯಾನಂದನ ಪರಿಚಯ ಆಯಿತು. ಅದಾದ ನಂತರ ಇಡೀ ಜೀವನ ಇವರದು ತಿರುವು ಪಡ್ಕೊಳ್ತು. 2007ರಲ್ಲಿ ಹಿಂದೂ ಧರ್ಮದ ಪ್ರಚಾರದ ಆಸೆಯಿಂದ ಈತ ಸನ್ಯಾಸ ಸ್ವೀಕಾರ ಮಾಡಿದ. ಅಧ್ಯಾತ್ಮದ ಕಡೆಗೆ ಹೆಚ್ಚಿನ ಒಲವು ಈತನನ್ನು ಹೆಚ್ಚೆಚ್ಚು ಸೆಳೆಯಿತು. ಇಂಥ ಸಂದರ್ಭದಲ್ಲಿ ಯಾರು ಏನು ಎತ್ತ ಇದೆಲ್ಲದರ ಬಗ್ಗೆನೂ ಕೂಡ ಯೋಚನೆ ಮಾಡಲಿಲ್ಲ. ನೇರವಾಗಿ ಒಂದು ಲೆಕ್ಕದಲ್ಲಿ ಆರಂಭದಲ್ಲಿ ಗೊತ್ತಾಗದಿದ್ರು ಕೂಡ ಅದಾದ ನಂತರ ಗೊತ್ತಾಯಿತು, ನಾನೊಂದು ದೊಡ್ಡ ಖೆಡ್ಡಕ್ಕೆ ಬಿದ್ದಿದ್ದೀನಿ ಎನ್ನುವಂಥದ್ದು. ಅಷ್ಟರ ಒಳಗಡೆಗೆ ಆಗಲೇ ಸಮಯ ಮೀರಿ ಹೋಗಿತ್ತು. 2008ರಲ್ಲಿ ಉದ್ಯೋಗವನ್ನೇ ತ್ಯಜಿಸಿ ಪೂರ್ಣ ಪ್ರಮಾಣದಲ್ಲಿ ನಿತ್ಯ ಆಶ್ರಮದಲ್ಲಿ ಸೇವೆಗೆ ನಿಂತು ಬಿಟ್ಟರು. 2010 ಮಾರ್ಚ್ 2 ನಿತ್ಯ ಸೆಕ್ಸ್ ಹಗರಣ ಬೆಳಕಿಗೆ ಬಂತು. 2010 ಏಪ್ರಿಲ್ 21 ನಿತ್ಯ ಬಂಧನ ಕೂಡ ಆಯಿತು. ಪೂರ್ಣ ಪ್ರಮಾಣದಲ್ಲಿ ನಿಂತ ಹುಡುಗ ಇವರು. 2010 ಏಪ್ರಿಲ್ 21 ನಿತ್ಯ ಅವರ ಬಂಧನ ಕೂಡ ಆಯಿತು. ನಿತ್ಯನ ಬಂಧನ ನಂತರ ನಿತ್ಯ ಸೆಕ್ಸ್ ಹಗರಣ ಬೆಳಕಿಗೆ ತಂದಂತ ಲೆನಿನ್ ದೂರಿನಲ್ಲಿ ವಿನಯ್ ಭಾರದ್ವಾಜ್ ಹೆಸರು ಉಲ್ಲೇಖಗೊಳ್ಳಿತು. ಕರ್ನಾಟಕದ CID ಪೊಲೀಸರಿಂದ ಇಮೇಲ್, ಸ್ಕೈಪ್ ಮುಖಾಂತರ ವಿನಯ್ ವಿಚಾರಣೆ. ನಿತ್ಯಾನಂದನ ವಿರುದ್ದ ವಿನಯ್ ನಿಜಕ್ಕೂ ಸಾಕ್ಷ್ಯ ನುಡಿದರು. ಅದೇ ಅವರಿಗೆ ಮುಳ್ಳಾಗಿದ್ದು. ಅದಾದ ನಂತರ ಒಂದಾದ ಮೇಲೆ ಒಂದು ಹಿಂಸೆ ಶುರುವಾಯಿತು ನಿತ್ಯಾನಂದನಿಂದ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಜೀವನವೇ ಸಾಕು ಅನ್ನೋಷ್ಟರ ಮಟ್ಟಿಗೆ ಇವರಿಗೆ ಒಂದಾದ ಮೇಲೆ ಒಂದು ಹಿಂಸೆಗಳು. 2010 ಜೂನ್ 11 ಜಾಮೀನಿನ ಮೇಲೆ ನಿತ್ಯ ಬಿಡುಗಡೆ ಆಯಿತು. ಬಿಡುಗಡೆ ಆದ ನಂತರ ಅವನು ಯಾವಾಗ ಬಿಡುಗಡೆ ಆದನೋ 2010 ಜೂನ್ 15 ಅಮೆರಿಕದ ಸಿಯಾಟಲ್ನಲ್ಲಿ ವಿನಯ್ ಮೇಲೆ ಕೇಸ್ ದಾಖಲಾಯಿತು. ಬಹಳ ಆಶ್ಚರ್ಯಕರ ಸಂಗತಿ. ಅಲ್ಲಿ ಕೇಸ್ ಹಾಕದಂತವರು ಕೂಡ ನಿತ್ಯಾನಂದನ ಪರಮ ಭಕ್ತರು, ನನ್ನ ಮಗಳ ಎದುರುಗಡೆಗೆ ಬಹಳ ದುರ್ನಡತೆ ತೋರಿಸ್ತಾ ಅನ್ನುವಂತಹ ಆರೋಪದ ಅಡಿಯಲ್ಲಿ ಇವರನ್ನ ಒಳಗಡೆ ಹಾಕಿಸಿದ್ದು. ಅಮೆರಿಕದಲ್ಲಿ ಈ ವಿಚಾರದಲ್ಲಿ ಮಕ್ಕಳ ಮೇಲೆ ಏನಾದರೂ ಕಿರುಕುಳ ಆಯಿತು ಅಂತಂದ್ರೆ ಬಹಳ ದೊಡ್ಡ ಕಠಿಣವಾದಂತಹ ಕಾನೂನಿದೆ, ಇದೇ ಅವರಿಗೆ ಮುಳ್ಳಾಗಿದ್ದು. ಇಂತಹ ಆರೋಪ, ಈ ಆರೋಪವನ್ನ ಎಲ್ಲೋ ಕಡೆಗೆ ಇದು ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕೆ ಆಗಲೇ ಇಲ್ಲ. ಯಾಕಂದ್ರೆ ಒಂದಾದ್ಮೇಲೊಂದು ಕೇಸ್ಗಳು, ಒಂದಾದ್ಮೇಲೊಂದು ಹಿಂಸೆಗಳು ನಿರಂತರವಾಗಿ ಶುರುವಾಯಿತು. ಅಂತೂ ಇಂತೂ ಒಂದು ಲೆಕ್ಕದಲ್ಲಿ ವಿನಯ್ಗೆ ಅಪಜಯ ಆಯಿತು. ಆರಂಭದಲ್ಲಿ ವಿನಯ್ ವಿರುದ್ದ ಸುಳ್ಳು ಕೇಸು ವಜಾ ಆಗಿತ್ತು, ನಿಜ ವಿನಯ್ಗೆ ಜಯ ಆಗಿತ್ತು. ಆದರೆ 2010 ಜೂನ್ನಲ್ಲಿ ವಿನಯ್ ವಿರುದ್ದ ಮತ್ತೊಂದು ಕೇಸನ್ನ ನಿತ್ಯ ಜಡಿಸಿಬಿಟ್ಟ. ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತಹ ಆರೋಪ ಇದು. 2012 ಆಗಸ್ಟ್ 14 2 ವರ್ಷಗಳ ಸುದೀರ್ಘ ವಿಚಾರಣೆ ನಂತರ ವಿನಯ್ಗೆ 57 ತಿಂಗಳ ಜೈಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿಬಿಡ್ತು, ನಯಾಡಲ್ ಕೋರ್ಟ್. ಇದೆಲ್ಲ ಆದ ನಂತರ ಬಹಳ ದಿನಗಳಾಗಿದೆ. ಯಾಕಂದ್ರೆ ಇವರು ಕೂಡ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ. ಮಧ್ಯಮ ವರ್ಗದ ಜನ ಇವರು. ಎಲ್ಲ ಕಡೆ ನನ್ನ ಮಗ ಬಹಳ ಬುದ್ಧಿವಂತ, ನನ್ನ ಮಗ ಓದಿರುವಂತವನು, ಒಳ್ಳೆ ಕೆಲಸದಲ್ಲಿದ್ದಾನೆ, ಎಲ್ಲದರ ಒಂದು ಸಂತೋಷ ಖುಷಿ ತಂದೆ ತಾಯಿಗಳಿಗಿತ್ತು. ಯಾವಾಗ ನಿತ್ಯಾನಂದನ ಸಹವಾಸಕ್ಕೆ ಬಿದ್ದು ಮಗ ಕೆಟ್ಟು ಹೋದ್ನೋ, ಎಲ್ಲೊಂದು ಕಡೆ ಇವತ್ತು ಹೊರಗಡೆ ಬರಬಹುದು, ನಾಳೆ ಹೊರಗಡೆ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಆಗಿದೆ. ಯಾವುದೂ ಕೂಡ ಆಗಲಿಲ್ಲ. ಈತ ಸೇರಿದ್ದು ನೇರವಾಗಿ ಜೈಲನ್ನ. ಇದಾದ ನಂತರ ಇವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ತಾಯಿ ಹೋಗಿ ಅಮೆರಿಕದಲ್ಲಿದ್ದರು. ಆದರೆ ನಿಜಕ್ಕೂ ಎಂಥ ಒಂದು ಕಷ್ಟದ ಸ್ಥಿತಿ ಅಂತಂದ್ರೆ, ಅಮೆರಿಕದಲ್ಲಿ ಲಾಯರ್ಗಳನ್ನು ಸಾಕುವಂತದ್ದು ಅಂದ್ರೆ ಬಹಳ ಒಂದು ದೊಡ್ಡ ಪ್ರಯತ್ನ ಅದು, ಬಿಳಿಯಾನೆ ಸಾಕದಂಗೆ. ಸೊ ಇಂಥ ಸಂದರ್ಭದಲ್ಲಿ
ಇವರಿಗೆ ಆ ಕೇಸ್ ನಡೆಸಲಿಕ್ಕೂ ಕೂಡ ದುಡ್ಡಿಲ್ದಿರುವಂತ ಒಂದು ಸ್ಥಿತಿ ಬಂದ್ಬಿಡ್ತು. ಇನ್ನೇನು ನನ್ನ ಮಗನ ಹಣೆಯಲ್ಲಿ ಬರದಂತಾಗುತ್ತೆ ಅಂತ ತಂದೆ ತಾಯಿ ಇಬ್ರು ಕೂಡ ಹೋರಾಡತಕ್ಕ ಹೋರಾಡಿ ವಾಪಸ್ ಬಂದ್ರು. ಯಾವುದೇ ದಾರಿ ಕಾಣದ ರೀತಿಯಲ್ಲಿ ತಂದೆ ತಾಯಿಗಳು ನಿಂತಿದ್ದಾರೆ. ಒಂದು ಲೆಕ್ಕದಲ್ಲಿ ಮಗನನ್ನ ಕಳ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ, ತಂದೆ ತಾಯಿಗಳನ್ನ ಕಳ್ಕೊಂಡು ಮಕ್ಕಳು ಅನಾಥರಾದ್ರು ಅಂತ. ಆದ್ರೆ ಇಲ್ಲಿ ಉಲ್ಟಾಗಿದೆ, ಇಲ್ಲಿ ಇರೋನು ಒಬ್ಬನೇ ಒಬ್ಬ ಮಗ, ಒಬ್ಬನೇ ಒಬ್ಬನ ಮಗ, ಒಂದೇ ಒಂದು ಆಸರೆ ಜೀವನಕ್ಕೆ. ಅಂತ ಮಗನನ್ನ ಕಳ್ಕೊಂಡು ತಂದೆ ತಾಯಿಗಳು ಅನಾಥರಾಗಿದ್ದಾರೆ. ಇಂತಹ ಒಂದು ದುಸ್ಥಿತಿ ಇದೆಲ್ಲ ಆದಮೇಲೆ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗಕ್ಕೆ ವಿನಯ್ ತಾಯಿ ಕಲಾವತಿ ದೂರು ಕೊಟ್ಟರು. ದೂರು ಕೊಟ್ಟ ನಂತರ 2014 ಜನವರಿ 25 ವಿನಯ್ಗೆ ಅನ್ಯಾಯ ಆಗಿದೆ ಅಂತ ಬಹಳ ಒಳ್ಳೆಯ ಒಂದು ಮಾನವ ಹಕ್ಕು ಆಯೋಗ ನಿಜಕ್ಕೂ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂತು. ಖಂಡಿತ ಅನ್ಯಾಯ ಆಗಿದೆ ಅಂತ ಈ ಅಭಿಪ್ರಾಯನೇ ಬಹುಶಃ ಒಂದು ಆಶಾವಾದವನ್ನ ಮೂಡಿಸಿದೆ ಈ ತಾಯಿನಲ್ಲಿ. ನನ್ನ ಮಗ ವಾಪಸ್ ಬರಬಹುದು ಅನ್ನುವಂತ ಒಂದು ಆಶಾವಾದ. ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡಿದೆ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ. ಇದು ಎಲ್ಲ ಒಂದ್ ಕಡೆಗೆ ಇವರ ಕೈ ಹಿಡಿಬಹುದು ಅನ್ನುವಂಥದ್ದು ಇದೇ ನಿರೀಕ್ಷೆಯಲ್ಲಿ ಇವರ ತಂದೆ ತಾಯಿಗಳು ಕೂಡ ಇರುವಂತದ್ದು. ಎಷ್ಟು ದಿವಸ ಸಹಿಸಿಕೋಬೇಕು ಈ ನಿತ್ಯಾನಂದನ ಉಪಟಳವನ್ನ? ಇದು ಪದೇ ಪದೇ ನಾವು ಎತ್ತಿರುವಂತಹ ಪ್ರಶ್ನೆ. ಯಾರ್ಯಾರು ಕನ್ನಡಕ್ಕೆ ಅವಮಾನ ಮಾಡ್ತಾರೆ, ಕರ್ನಾಟಕಕ್ಕೆ ಅವಮಾನ ಮಾಡ್ತಾರೆ ಅಂತ ಅವ್ರಿಗೆ ನಾವು ರೆಡ್ ಕಾರ್ಪೆಟ್ ಸ್ವಾಗತ ಕೋರ್ತೀವಿ, ಅವ್ರಿಗೆ ಭೂಮಿ ಕೊಡ್ತೀವಿ, ಅವ್ರಿಗೆ ದುಡ್ಡು ಮಾಡ್ಕೊಳಕ್ ಅವಕಾಶ ಕೊಡ್ತೀವಿ, ಅವರು ನಮಗೇನೆ ಬಾಯಿ ಬಂದಂಗ್ ಬೈದು ಹೋಗ್ತಾರೆ, ಮಾಡಬಾರದ ಅನಾಚಾರಗಳನ್ನು ಮಾಡಿ ಹೋಗ್ತಾರೆ. ಎಲ್ಲಿದೆ ನಿಮಗೆ ಕನ್ನಡದಲ್ಲಿ ನ್ಯಾಯ ಅಂತ? ಯಾರೋ ಒಬ್ಬ ದೂರದಲ್ಲಿ ಬೆಳಗಾವಿನ ಶಾಸಕ ಬಾಯಿ ಬಂದಂಗ್ ಮಾತಾಡ್ತಾನೆ, 4 ಜನ ಗೆದ್ರೆ ನಾನು ಸರ್ಕಾರ ಹಣ ಹೊರತೀನಿ ಅಂತಾನೆ ಅಂತ ವಿಧಾನಸಭೆಯಲ್ಲಿ ಕೂಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದೇ ಮಟ್ಕ ಮಾಡಿದಂತಹ ಶಾಸಕನ ವಿರುದ್ಧ ನಾವು ನಿರಂತರವಾಗಿ ವರದಿ ಪ್ರಸಾರ ಮಾಡಿದ್ರು ಕೂಡ ಇನ್ನೂ ಸಂಬಂಧಪಟ್ಟಂತಹ ಎಸ್ಪಿ ಆ ಸಿಡಿ ನಿಲ್ಸ್ಕೊಳಕ್ಕೂ ಕೂಡ ತಯಾರಿಲ್ಲ. ಅಂದ್ರೆ ಯಾರ್ಯಾರು ನಾಡು ನುಡಿಗೆ ಬೈತಾರೋ ಅಂತವರಿಗೆ ಮಣೆ ಹಾಕುವಂತ ಒಂದು ಮನಸ್ಥಿತಿ ಇದೆಯಲ್ಲ ಕನ್ನಡಿಗರದು, ಇದು ದೌರ್ಬಲ್ಯದ ಪರಮಾವಧಿ. ಇದು ನಿಜಕ್ಕೂ ವಿನಯ್ಗೆ ಅನ್ಯಾಯ ಆಗಿದೆ. ಆದರೆ ವಿನಯ್ ವಿರುದ್ಧ ವಿನಯ್ ಪರವಾಗಿ ಮಾತಾಡುವಂತವ್ರು ಯಾರು, ಹೋರಾಡುವಂತವ್ರು ಯಾರು, ಇದೇ ಈಗಿರುವಂತಹ ಪ್ರಶ್ನೆ. ಹೀಗಾಗಿ ಏನಂದ್ರೆ ನಾವು ನಿಂತಿದ್ದೀವಿ, ಸಮಾಜ ನಿಂತಿದೆ, ಒಂದು ಜಾಗೃತಿ ಮೂಡಿಸುವಂತಹ ಒಂದು ಸಂಕಲ್ಪ ನಮ್ಮಿಂದ ಆರಂಭ ಆಗಿದೆ. ಇದು ನಿಜಕ್ಕೂ ಸಮಯ ಅಭಿಯಾನ, ಇದು ನಿಜಕ್ಕೂ ಸಮಯ ಸಂಕಲ್ಪ. ಇದು ಇದನ್ನ ಇಷ್ಟು ಸುಲಭವಾಗಿ ಬಿಡುವಂತ ಪ್ರಶ್ನೆ ಇಲ್ಲವೇ ಇಲ್ಲ. ಯಾಕಂದ್ರೆ ಅಂತ ಸ್ಥಿತಿಯಲ್ಲಿ ಈ ಕುಟುಂಬ ಇದೆ, ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಇಂತಹ ಸಂದರ್ಭದಲ್ಲಿ ಇವ್ರನ್ನ ಬಿಡೋದಾದ್ರೂ ಹೇಗೆ? ಆವಾಗ ದನಿ ಎತ್ತಿದ್ರು ಕೂಡ ಯಾವುದು ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ನೇರವಾಗಿ ನಮ್ಮ ಅಭಿಯಾನ ಆರಂಭ ಆಗಿದೆ, ನಮ್ಮ ಸಂಕಲ್ಪ ಆರಂಭ ಆಗಿದೆ. ಇದನ್ನು ನಾವು ಪ್ರತಿ ಸ್ತರಕ್ಕೂ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಪ್ರತಿ ಸ್ತರಕ್ಕೆ ಅಂದ್ರೆ ಯಾರ್ಯಾರಿಗೆ ವಿದ್ಯಾರ್ಥಿಗಳ ಗಮನಕ್ಕೆ ತರ್ತೀವಿ, ಸಂಬಂಧಪಟ್ಟಂತ ವಕೀಲರ ಗಮನಕ್ಕೆ ತರ್ತೀವಿ, ವೈದ್ಯರ ಗಮನಕ್ಕೆ ತರ್ತೀವಿ, ಸಮಾಜ ಸೇವಕರ ಗಮನಕ್ಕೆ ತರ್ತೀವಿ, ರಾಜಕಾರಣಿಗಳ ಗಮನಕ್ಕೆ ತರ್ತೀವಿ, ರಾಜ್ಯದಲ್ಲಿ ಯಾರ್ಯಾರು ಗಣ್ಯ ಇದ್ದಾರೆ ಅವ್ರ ಗಮನಕ್ಕೆ ತರ್ತೀವಿ, ಕಾಲೇಜುಗಳಿಗೆ ಹೋಗಿ ಅಭಿಯಾನವನ್ನು ಮಾಡ್ತೀವಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರಿದಾರಲ್ಲ ಅವ್ರಿಗೆ ಕೇಳ್ತೀವಿ, ಜೊತೆಗೆ ಅಮೆರಿಕದಲ್ಲಿರುವಂತ ಮಿತ್ರರು ಯಾರಿದ್ದಾರೆ ಅವ್ರ ಗಮನಕ್ಕೆ ತರ್ತೀವಿ. ಆದ್ರೆ ಇಲ್ಲಿಗೆ ಬಿಡುವಂತ ಪ್ರಶ್ನೆ ಖಂಡಿತವಾಗಲೂ ಇಲ್ಲ. ಯಾವಾಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದಕ್ಕೆ ಸಂಬಂಧಪಟ್ಟಾಗಿ ಸ್ಪಷ್ಟವಾದಂತಹ ಒಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೋ, ಎಲ್ಲವೂ ಕಡೆಗೆ ಇವ್ರಿಗೂ ಕೂಡ ಬಲ ಬಂದಂಗೆ ಆಗಿದೆ. ಹೀಗಾಗಿ ಏನಂದ್ರೆ ಸಮಾಜ ಈ ವಿಚಾರದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅನ್ನುವಂಥದ್ದು ನನ್ನ ಪ್ರಾರ್ಥನೆ. ನಾನು ಹೇಳ್ತಾ ಇದ್ದೆ ನಾನು ಏನು